ಹಲೋ ಹಾಯ್ ನಮಸ್ತೆ ನಿಮಗೆಲ್ಲರಿಗೂ ನನ್ನ ಜಿ ಎಸ್ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವಿವತ್ತು ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೇವೆ. ಸೊ ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಈಗ ಚಿಕನ್ ಚಾಪ್ಸಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳ್ತೇನೆ. ಹಾಫ್ ಕೆ ಜಿ ಚಿಕನ್, ಕೊತ್ತಂಬರಿ ಸೊಪ್ಪು 5-6 ಎಸಳು, ಈರುಳ್ಳಿ ಒಂದಿಡಿ ಈರುಳ್ಳಿ, ಚಕ್ಕೆ ಒಂದು ಸಣ್ಣ ಪೀಸ್, 6 ಲವಂಗ, 1 ಏಲಕ್ಕಿ, 2 ಸ್ಪೂನಷ್ಟು ಧನಿಯಾ, 3 ಮೆಣಸು, 9 ಬೆಳ್ಳುಳ್ಳಿ ಎಸಳು, 1 ಸಣ್ಣ ತುಂಡು ಶುಂಠಿ, 1/2 ಕಪ್ಪಷ್ಟು ತೆಂಗಾಯಿ ತುರಿ, 2 ಟೊಮೆಟೊ, 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್. ಈಗ ಬಾಣಲೆಯಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕಿ, 1 ಏಲಕ್ಕಿ, ಲವಂಗ, ಚಕ್ಕೆ, 2 ಸ್ಪೂನಷ್ಟು ಧನಿಯಾ, ಶುಂಠಿ, ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಹೆಚ್ಚಿಟ್ಟ ಈರುಳ್ಳಿಯನ್ನು ಹಾಕೊಳ್ಳಿ, ಇದಕ್ಕೆ ಮೆಣಸನ್ನು ಹಾಕಬೇಕು. ಈಗ ಮಾಡ್ತಿರೋ ಪ್ರೊಸೆಸ್, ಈಗ ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ. ಇದರ ನಂತರ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಸ್ವಲ್ಪ ಬಾಡಿಸಬೇಕು ಅದನ್ನು. ನಂತರ ಅದಕ್ಕೆ ಟೊಮೆಟೊ ಹಾಕಬೇಕು. ಇದು ಮಾಡ್ತಿರೋದು ಗ್ರೈಂಡ್ ಮಾಡಲಿಕ್ಕೆ ಪ್ರೊಸೆಸ್. ಇದಕ್ಕೆ ಈಗ 1 ಸ್ಪೂನಷ್ಟು ಅಚ್ಚಕಾರದ ಪುಡಿ, ನಂತರ ಇದಕ್ಕೆ ತುರಿದ ತೆಂಗಿನಕಾಯಿ ಹಾಕಬೇಕು. ಈ ಮಿಶ್ರಣವನ್ನು ಸ್ವಲ್ಪ ತಣ್ಣನೆ ಆಗಲಿಕ್ಕೆ ಬಿಡಬೇಕು. ಮತ್ತೆ ಇದನ್ನು ಮಿಕ್ಸಿಗೆ ಹಾಕಿ ಕಡಿದುಕೊಳ್ಬೇಕು. ಈಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ನಂತರ ಈರುಳ್ಳಿ, ಒಂದಿಡಿ ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕಬೇಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಬೇ ಲೀಫ್ ಅಂದರೆ ಬಿರಿಯಾನಿ ಎಲೆ ಹಾಕಬೇಕು. ನಂತರ ಇದಕ್ಕೆ ತೊಳೆದ ಚಿಕನನ್ನು ಹಾಕಬೇಕು. ಇದಕ್ಕೆ ಹಳದಿ ಹಾಕಬೇಕು 1/2 ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಈಗ ಗ್ರೈಂಡ್ ಮಾಡಿಟ್ಟಂಥ ಸಾಂಬಾರವನ್ನು ಇದಕ್ಕೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 15 ನಿಮಿಷದವರೆಗೆ ಬೇಯಲು ಬಿಡಿ. ಬೆಂದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಈಗ ಚಿಕನ್ ಚಾಪ್ಸ್ ನಿಮಗೆ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.